श्रीवाणी हिरण्यगर्भाभ्यां नमः श्री सीतारामाभ्यां नमः पुरन्दराभ्यां नमः श्री अरुन्धतीतीर्थाभ्यां नमः दुर्गायै नमः गणपतये नमः क्षेत्रपालाय नमः वास्तुपुरुषाय नमः मातृभ्यो नमः पितृभ्यो नमः गुरुभ्यो नमः आचार्येभ्यो नमः विश्वदेवताभ्यो नमः कुलदेवताभ्यो नमः मूलामारिदेवताभ्यो नमः सर्वेभ्यो देवेभ्यो नमः सर्वाभ्यो देवताभ्यो नमः सर्वेभ्यो ब्राह्मणेभ्यो नमो नमः प्रारम्भकाले सुमुहूर्तमस्तु तिरुवन्दो ವಸ್ತು ಸಂಪತ್ತು ವಾಹನ ಸಂಪತ್ತು ನಮಗೆ ಸಿಗುವಳಾದ್ರೆ ಈ ಶುಕ್ರನ ಆರಾಧನೆ ಮಾಡಬೇಕಂತೆ. ಶುಕ್ರನ ಆರಾಧನೆ ಸಲುವಾಗಿ ಶುಕ್ರ ಮಂಡಲವನ್ನ ಇಲ್ಲಿ ಬರೆದಿರುವಂತದ್ದು. ಇದು ಚಂದ್ರ ಮಂಡಲ, ಚಂದ್ರನಿಗೆ ಮನಃಕಾರಕ ಅಂತ ಹೇಳಿ ಕರೀತಾರೆ. ನಮ್ಮಲ್ಲಿ ಯಾವಾಗ ಚಂಚಲವಾದಂತ ಮನಸ್ಸು ಇರ್ತು, ಆ ಮನಸ್ಸು ದೂರವಾಗಿ ಹಾಲಿನಂತಹ ಸ್ಥಿರವಾದಂತಹ ಮನಸ್ಸು ನಮಗೆ ಸಿಗುವಳಾದ್ರೆ ನಾವು ಚಂದ್ರನ ಆರಾಧನೆ ಮಾಡಬೇಕು. ಚಂದ್ರನ ಆರಾಧನೆ ಸಲುವಾಗಿ ಇಲ್ಲಿ ಚಂದ್ರ ಮಂಡಲನ್ನ ಬರೆದಿರುವಂತದ್ದು. ಇದು ಬುಧನ ಮಂಡಲ, ಬುಧನಿಗೆ ಸದ್ಬುದ್ಧಿಂಚ ವಾಕ್ಪಟುತ್ವಂಚ ಅಂತ ಹೇಳಿ ಕರೀತಾರೆ. ಸದ್ವಿದ್ಯಾ ಬುದ್ಧಿ, ಸದ್ವಿನಯ, ಸದ್ವಿವೇಕಗಳು ನಮ್ಗೆ ಲಭಿಸಬೇಕು ಆದ್ರೆ ಆ ಬುಧನ ಆರಾಧನೆ ಮಾಡ್ಬೇಕಂತೆ. ಬುಧನ ಆರಾಧನೆ ಸಲುವಾಗಿ ಬುಧನ ಮಂಡಲನ್ನ ಇಲ್ಲಿ ಬರೆದಿರುವಂತದ್ದು. ಇದು ಗುರುವಿನ ಮಂಡಲ, ಗುರುವಿಗೆ ವಿದ್ಯಾಕಾರಕ ಪುತ್ರಕಾರಕ ಅಂತ ಹೇಳಿ ಕರೀತಾರೆ. ಹಿಂದೆ ಗುರು ಇರವು, ಮುಂದೆ ಗುರಿ ಇರವು ಅಂದ್ರೆ ಮಾತ್ರ ಗಿರಿಯನ್ನ ಏರ್ಲಿಕ್ಕೆ ಸಾಧ್ಯ. ಗುರುವಿನ ಆರಾಧನೆ ಸಲುವಾಗಿ ಗುರುವಿನ ಮಂಡಲನ್ನ ಇಲ್ಲಿ ಬರೆದಿರುವಂತದ್ದು. ಇದು ಶನಿ ದೇವರ ಮಂಡಲ. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೇಶ್ವರಂ ಅಂತ ಹೇಳಿ ಕರೀತಾರೆ.
ಅಂದ್ರೆ ನಾವು ಅಲ್ಪಾಯುಷ್ಯಗಳಾದ್ರೆ ನಮ್ಮ ಹತ್ರ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೀರ್ಘಾಯುಷ್ಯವನ್ನ ಕೊಡು, ಆಯುಷ್ಯಂ ಜೀವನೋಪಾಯ. ಜೀವನೋಪಾಯ ಅಂತ ಹೇಳಿದ್ರೆ ವೃತ್ತಿಯನ್ನ ಕೊಡಿಸಿಕೊಡುವನು ಕೂಡ ಶನಿದೇವ್ರೆ. ಮರಣಂಚ ಶನೇಶ್ವರಂ, ಒಳ್ಳೆ ರೀತಿಯಾದಂತಹ ಮರಣ ಕೊಡುವನು ಕೂಡ ಶನಿದೇವ್ರೆ. ಅಷ್ಟಮ ಶನಿ, ಸಾಡೆ ಸಾ ಶನಿ, ಪಂಚಮ ಶನಿ ದೋಷಗಳ ನಿವಾರಣೆ ಸಲುವಾಗಿ, ಶನಿದೇವರ ಆರಾಧನೆ ಸಲುವಾಗಿ ಶನೇಶ್ವರನ ಮಂಡಲನ್ನ ಇಲ್ಲಿ ಬರೆದಿರುವಂತದ್ದು. ಇದು ರಾಹುವಿನ ಮಂಡಲ. ರಾಹುವಿಗೆ ಬಾಹೋರ್ಬಲಂ ಅಂತ ಹೇಳಿ ಕರೀತಾರೆ. ನಮ್ಮ ತೋಳಿನಲ್ಲಿ ಏನಾದರೂ ಶಕ್ತಿ ಇದ್ದು ನಾವು ಎಂತಾದ್ರು ಮಾಡಲು ಸಾಧ್ಯ. ಶಕ್ತಿಯ ಆರಾಧನೆ ಸಲುವಾಗಿ ಇಲ್ಲಿ ರಾಹುವಿನ ಮಂಡಲನ್ನ ಬರೆದಿರುವಂತದ್ದು. ಇದು ಕೇತುವಿನ ಮಂಡಲ. ಕೇತುವಿಗೆ ಕುಲಸ್ಯಂನ ತಿಮ್ಮ ಅಂತ ಹೇಳಿ ಕರೀತಾರೆ. ಅಂದ್ರೆ ಸೂರ್ಯ ಚಂದ್ರರು ಇರುವ ಮುಟ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ಅಭಿವೃದ್ಧಿಯನ್ನ ಹೊಂತ ಸಾಗವು ಅಂತ ಹೇಳಾದ್ರೆ ಈ ಕೇತುವಿನ ಅನುಗ್ರಹ ಇರವು. ಕೇತುವಿನ ಆರಾಧನೆ ಸಲುವಾಗಿ ಕೇತುವಿನ ಮಂಡಲನ್ನ ಇಲ್ಲಿ ಬರೆದಿರುವಂತದ್ದು. ಹಂಗೆಯ ಇದು ಅಷ್ಟ ದಿಕ್ಪಾಲ ದೇವತೆಗಳ ಮಂಡಲ. ಇದು ಪೂರ್ವ ದಿಕ್ಕಿಗೆ ಇಂದ್ರ ದೇವರು, ಆಗ್ನೇಯ ದಿಕ್ಕಿಗೆ ಅಗ್ನಿ ದೇವರು, ಇದು ದಕ್ಷಿಣ ದಿಕ್ಕಿಗೆ ಯಮ ದೇವರು, ನೈಋತ್ಯ ದಿಕ್ಕಿಗೆ ನಿವೃತ್ತಿ ದೇವರು, ಪಶ್ಚಿಮ ದಿಕ್ಕಿಗೆ ವರುಣ ದೇವರು, ವಾಯುವ್ಯ ದಿಕ್ಕಿಗೆ ವಾಯುವ್ಯ ದೇವರು, ಉತ್ತರ ದಿಕ್ಕಿಗೆ ಸೋಮ ಅಥವಾ ಕುಬೇರ ದೇವರು, ಈಶಾನ್ಯ ದಿಕ್ಕಿಗೆ ಈಶಾನ್ಯ ದೇವರ ಮಂಡಲಗಳನ್ನ ಇಲ್ಲಿ ಬರೆದಿರುವಂತದ್ದು. ಹಂಗೆ ಇದು ದುರ್ಗಾ, ಗಣಪತಿ, ಕ್ಷೇತ್ರಪಾಲ, ವಾಸ್ತೋಷ್ಪತಿ, ತ್ರಯಂಬಕ, ಅಭಯಂಕರ, ಮೂರ್ಧಾಗ್ನಿ ಮತ್ತೆ ಮೃತ್ಯು ಅಂತ ಹೇಳಿ ಋತು ಸಾತ್ಪುಣ್ಯ ದೇವತೆಗಳ ಮಂಡಲ ಇಲ್ಲಿ ಬರ್ದ್ಯ. ಹಂಗೆ ತ್ರಿಪಂಚಾಶತ್ ದೇವತೆ ಅಂದ್ರೆ 53 ದೇವತೆಗಳ ಒಂದು ಗುಂಪನ್ನ ವಾಸ್ತು ಅಂತ ಹೇಳಿ ಕರೀತಾರೆ. ಅದು ಎಲ್ಲರ ಮನೆಯಲ್ಲೂ ಈಶಾನ್ಯ ದಿಕ್ಕಿಗೆ ತಲೆಯನ್ನ, ನೈಋತ್ಯ ದಿಕ್ಕಿಗೆ ಕಾಲನ್ನ ಇಟ್ಕೊಂಡು ಮನೆಯಲ್ಲೆನ್ನ ಎಲ್ಲ ಮನೆಯನ್ನ ಚಾಚ್ಕೊಂಡಿರ್ತಾವ ಅಂತ ಹೇಳಿ. ಈ ನವಗ್ರಹ ದೇವತೆಗಳ ಹೆಂಗ್ ಬಿಡಿಸಿದ್ವ ಮಂಡಲನ್ನ, ಹಂಗೆ ಅಲ್ಲಿ ನವಗ್ರಹ ಕಲಶಗಳನ್ನೆಲ್ಲ ಇಟ್ಟಿದ್ಯಾ, ಹಂಗೆ ವಾಸ್ತುವಿಗೆ ಸಂಬಂಧಪಟ್ಟ ಕಲಶಗಳನ್ನೆಲ್ಲ ಇಟ್ಟಿದ್ಯಾ. ಆ ದೇವತೆಗಳು ಇಲ್ಲಿ ಬರವು. ನಾವು ಕೊಡುವಂತಹ ಅಲ್ಪವಾದಂತಹ ಸೇವೆಯನ್ನ ಸ್ವೀಕರಿಸಿ ನಮ್ಮ ಮನೋಕಾಮನೆಗಳು ಏನಿದ್ದಾವೋ ಆ ಮನೋಕಾಮನೆಗಳನ್ನೆಲ್ಲ ಪೂರ್ಣ ಮಾಡಿಕೊಟ್ಟು ನಮ್ಮ ಎಲ್ಲರನ್ನ ಭಗವಂತ ಕಾಪಾಡಲಿ ಅಂತ ಹೇಳಿ ಒಂದು ಕೈ ಮುಗಿದು ದೇವೇ ಮಾಧವ